ಆತ್ಮೀಯರೇ, ಸ್ಟ್ಯಾಂಡ್ ಔಟ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಪಂಚ ಗ್ಯಾರಂಟಿಗಳು ಕರ್ನಾಟಕ ರಾಜ್ಯದ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷ ಅಧಿಕೃತವಾದ ಭರ್ಜರಿ ವಿಶೇಷಗಳನ್ನು ಕರ್ನಾಟಕದ ರಾಜ್ಯದ ಜನತೆಗೆ ಘೋಷಿಸಿತ್ತು. ಪಂಚ ಗ್ಯಾರಂಟಿಗಳ ಅನ್ವಯ ಗೃಹ ಜ್ಯೋತಿಯಂತೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮನೆಗೂ ಪ್ರತಿ ತಿಂಗಳು 200 ಯೂನಿಟ್ಗಳ ಕರೆಂಟ್ ವಿದ್ಯುತ್ತನ್ನು ಉಚಿತವಾಗಿ ನೀಡಲು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿತು. ಅದರಂತೆ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ಜನಪ್ರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ವೇಳೆ ತುರ್ತು ಕ್ಯಾಬಿನೆಟ್ ಕರೆದಿದ್ದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ವೇಳೆ ಘೋಷಿಸಿದ ಪ್ರಣಾಳಿಕೆಯ ಗ್ಯಾರಂಟಿಗಳಿಗೆ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ತಾತ್ವಿಕವಾಗಿ ಒಪ್ಪಿಗೆ ನೀಡಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಿಂದಲೇ ಅವೆಲ್ಲ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ನೂತನ ಸರ್ಕಾರ. ಇದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಯಾರ್ಯಾರಿಗೆ ದೊರೆಯಲಿದೆ 200 ಯೂನಿಟ್ ಕರೆಂಟ್ ಉಚಿತ? ಎರಡನೆಯ ಯೋಜನೆ ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಯೋಜನೆಯಂತೆ ಇದೀಗ ಹಣದುಬ್ಬರ, ಗ್ಯಾಸ್ ರೇಟ್ ಗಗನಕ್ಕೇರಿದೆ. ಪ್ರತಿಯೊಂದು ದವಸ ಧಾನ್ಯಗಳು, ಅಕ್ಕಿ ಬೆಲೆ, ಎಣ್ಣೆಯ ಪದಾರ್ಥ ಪ್ರತಿಯೊಂದು ರೇಟ್ ಹೆಚ್ಚಾಗಿರುವ ಕಾರಣ ಪ್ರತಿಯೊಂದು ಯುವತಿಯರಿಗೆ ತಿಂಗಳಿಗೆ 2000 ರೂಪಾಯಿಗಳ ತಿಂಗಳ ಹಣವನ್ನು ನೀಡಲು ಸರ್ಕಾರ ನಿಶ್ಚಯಿಸಿದೆ. ಅದರಂತೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ, ಯುವತಿಯರಿಗೆ, ತಾಯಂದಿರಿಗೆ ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸಲು ರಾಜ್ಯ ಸರ್ಕಾರದ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಫ್ರೀ ಬಸ್ ಪಾಸನ್ನು ನೀಡಲು ನಿರ್ಧರಿಸಿದೆ. ಮೂರನೇ ಗ್ಯಾರಂಟಿ ಅನ್ನಭಾಗ್ಯ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದ ಪಕ್ಷ ಅಧಿಕಾರದಲ್ಲಿದ್ದಾಗ ತಿಂಗಳಿಗೆ 7 ಕೆಜಿ ಅಕ್ಕಿಯನ್ನು ಕೊಡುತ್ತಿತ್ತು. BJP ಸರ್ಕಾರ ಅಧಿಕಾರ ವಹಿಸಿಕೊಂಡ ತಕ್ಷಣ ಇದನ್ನು 4 ಕೆಜಿಗೆ ಇಳಿಸಿದೆ. ಇದನ್ನು ಮತ್ತೆ 10 ಕೆಜಿ ಮಾಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಯುವ ನಿಧಿಯ ಅನ್ವಯ ನಿರುದ್ಯೋಗಿ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್, BA, BCom, BSc ಪದವಿಧಾರರಿಗೆ ಹಾಗೂ MCom, MA, MSc, MPhil, BCA, MCA ಮಾಡಿದ ನಿರುದ್ಯೋಗಿ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ ಪ್ರತಿ ತಿಂಗಳು 3000 ರೂಪಾಯಿಗಳ ಭತ್ಯವನ್ನು ನೀಡಲು ನಿರ್ಧರಿಸಿದೆ ರಾಜ್ಯ ಸರ್ಕಾರ. ಅದರಂತೆ ಡಿಪ್ಲೊಮಾ, ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್ಗೆ ಪ್ರತಿ ತಿಂಗಳು 1.5 ಸಾವಿರ ರೂಪಾಯಿಗಳನ್ನು ನೀಡಲು ನಿಶ್ಚಯಿಸಿದೆ. ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲೇ ಪ್ರಾರಂಭಿಸಲು ನಿಶ್ಚಯಿಸಿದೆ. ಇದು ಕರ್ನಾಟಕ ರಾಜ್ಯದ ನಿಷ್ಪಕ್ಷಪಾತ ಆಡಳಿತವನ್ನು ನೀಡಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಮೊದಲ ಕ್ಯಾಬಿನೆಟ್ನಲ್ಲೇ ಘೋಷಣೆ. ಇದೀಗ ತಾತ್ವಿಕ ಘೋಷಣೆ ಗದಿಗೆರೆದಿದ್ದು, ತಾತ್ವಿಕ ಒಪ್ಪಿಗೆ ನೀಡಿದ್ದು, ಅಧಿಕಾರಿಗಳಿಗೆ ಆದೇಶ ಹೊರಡಿಸಲು ಹೇಳಿದ್ದಾರೆ. ಆರ್ಥಿಕ ತಜ್ಞರೊಂದಿಗೆ ಚರ್ಚಿಸಿ ಎಷ್ಟೇ ಕೋಟಿ ವೆಚ್ಚವಾದರೂ ಇದನ್ನು ಜಾರಿಗೆ ತಂದೇ ತರುತ್ತೇವೆ ಎಂದು ಕರ್ನಾಟಕ ರಾಜ್ಯದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ನಂತರ ಅನುಷ್ಠಾನಗೊಳ್ಳದೆ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆ ಯೋಜನೆ. ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಈ ಪಂಚ ಗ್ಯಾರಂಟಿಗಳಿಗೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಇದೀಗ ಕರ್ನಾಟಕ ರಾಜ್ಯದ ಕಾತುರರಿಂದ ಕಾಯುತ್ತಿದ್ದಾರೆ ಯಾವತ್ತಿನಿಂದ ಪಂಚ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬರುತ್ತದೆ. ಇದರ ಇಂಪ್ಲಿಮೆಂಟ್ ಆದ ನಂತರ ನಮಗೆ ಎಂದಿನಿಂದ ಇದರ ಸಫಲ ಬರುತ್ತದೆ ಎಂಬ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡ್ಔಟ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಆತ್ಮೀಯರೇ, ಸ್ಯಾಂಡ್ಔಟ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಪಂಚ ಗ್ಯಾರಂಟಿಗಳು ಕರ್ನಾಟಕ ರಾಜ್ಯದ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷ ಅಧಿಕೃತವಾದ ಭರ್ಜರಿ ವಿಶೇಷಗಳನ್ನು ಕರ್ನಾಟಕದ ರಾಜ್ಯದ ಜನತೆಗೆ ಘೋಷಿಸಿತ್ತು. ಪಂಚ ಗ್ಯಾರಂಟಿಗಳ ಅನ್ವಯ ಗೃಹ ಜ್ಯೋತಿಯಂತೆ